ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೇಸ್ಟಿಯಾಗಿರುವಂಥ ದಾಲ್ ಪಾಲಕ್ ಅಥವಾ ಪಾಲಕ್ ಪಪ್ಪು ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ಮೊದಲಿಗೆ ನಾವು ಇಲ್ಲಿ ಒಂದು ಕುಕ್ಕರಿಗೆ ಅರ್ಧ ಕಪ್ಪಷ್ಟು ಸಾಂಬಾರು ಬೇಳೆ, ಕಾಲು ಕಪ್ಪಷ್ಟು ಹೆಸರು ಬೇಳೆ ಸೇರಿಸಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಈಗ ಚೆನ್ನಾಗಿ ತೊಳೆದು ಕಟ್ ಮಾಡಿರೋ ಒಂದು ಕಟ್ಟು ಪಾಲಕ್ ಸೊಪ್ಪು ಸೇರಿಸಿ, ಸ್ವಲ್ಪ ಉಪ್ಪು ಸೇರಿಸಿ, ಒಂದೂವರೆ ಗ್ಲಾಸ್ ನೀರು ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಉರಿಯಲ್ಲಿ 3-4 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1/2 ಟೀಸ್ಪೂನಷ್ಟು ಸಾಸಿವೆ, 1/2 ಟೀಸ್ಪೂನಷ್ಟು ಉದ್ದಿನ ಬೇಳೆ, 1/2 ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು ಪೌಡರ್ ಸೇರಿಸಿ ಉದ್ದಿನ ಬೇಳೆ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ. ಈಗ 2 ಒಣಮೆಣಸಿನಕಾಯಿ ಸೇರಿಸಿ 10 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ 5-6 ಬೆಳ್ಳುಳ್ಳಿ ಸೇರಿಸಿ, ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಉದ್ದಕ್ಕೆ ಕಟ್ ಮಾಡಿರೋ 2 ಹಸಿಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಮೆತ್ತಗಾಗಿದ್ದೆ ಸಣ್ಣದಾಗಿ ಕಟ್ ಮಾಡಿರೋ 2 ಟೊಮೆಟೊ ಸೇರಿಸಿ, 1/2 ಟೀಸ್ಪೂನಷ್ಟು ಅರಶಿನ, 1/2 ಟೀಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ, 1/2 ಟೀಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾವು ದಾಲು ಪಾಲಕ್ ಬೇಯಿಸೋಕಿಟ್ಟಾಗ ಉಪ್ಪು ಸೇರಿಸಿದ್ದೀವಿ ಅನ್ನೋದನ್ನ ಮರಿಬೇಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸಿ. ಈಗ ಮುಚ್ಚಳ ತೆಗೆದು ಬೆಂದಿರೋ ಟೊಮೆಟೊನೆಲ್ಲ ಸೌಟಲ್ಲೇ ಒಂದ್ಸಲ ಮ್ಯಾಶ್ ಮಾಡಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಟೊಮೆಟೊ ಬೇಯಿಸಿ. ಈಗ ಕುಕ್ಕರ್ ಪ್ರೆಷರ್ ಕಂಪ್ಲೀಟ್ ಆಗಿ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ. ಈಗ ಬೆಂದಿರೋ ದಾಲ್ ಮತ್ತು ಪಾಲಕನ್ನು ಸೌಟಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿ. ಈಗ ಟೊಮೆಟೊ ಎಲ್ಲ ಬೆಂದು ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದೆ. ಬೇಯಿಸಿ ಇಟ್ಟಿರೋ ದಾಲು ಪಾಲಕ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1/2 ಕಪ್ಪಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉಪ್ಪು ಬೇಕಿದ್ರೆ ಉಪ್ಪು ಸೇರಿಸಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ 1 ಕುದಿ ಬರೋಕೆ ಬಿಡಿ. ಚೆನ್ನಾಗಿ ಕುದಿ ಬಂದಿದೆ, ಲಿಡ್ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ. ಈಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ. ಇಷ್ಟೇ ಸಿಂಪಲ್ ಟೆಂಟಡೈಂಗ್ ದಾಲ್ ಪಾಲಕ್ ಅಥವಾ ಪಾಲಕ್ ಪಪ್ಪು ರೆಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದಂತ. ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ. 3 ಜನ ತಿನ್ನೋ ಊಟ ನೀವೊಬ್ಬರೇ ತಿನ್ನೋದಂತ ಗ್ಯಾರಂಟಿ. ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.